ಕೃಷ್ಣೇಗೌಡರು ಸನ್ಮಾನ್ಯ 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 ಸಭಾಪತಿ ಸನ್ಮಾನ್ಯ ಸಭಾಪತಿಗಳೇ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಭಾಪತಿಗಳ ಮಾನ್ಯ ಮುಖ್ಯಮಂತ್ರಿಗಳು ಶಕ್ತಿ ಯೋಜನೆ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ ಈ ಸಂದರ್ಭಕ್ಕಾಗಿ ಈ ಶಕ್ತಿ ಯೋಜನೆ ಜಾರಿಗೆ ಬಂದ ಮೇಲೆ ನಾನು ಒಂದು ವೈಕುಂಠ ಸಮಾರಂಭಕ್ಕೆ ಹೋಗಿದೆ ನಮ್ಮ ಮದ್ದೂರು ತಾಲೂಕಲ್ಲಿ ದೇವರಳ್ಳಿ ಅಂತಿದೆ ಅಲ್ಲಿಗೆ ಅಲ್ಲಿ ಹರಿಕಥೆ ನಡೀತಾ ಇತ್ತು ಅಲ್ಲಿ ಒಬ್ಬರು ದಾಸರು ಹರಿಕಥೆ ಮಾಡ್ತಾ ಇದ್ರು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಮಹಿಳೆಯರು ಎಲ್ಲರೂ ಬಹಳ ಜನ ಸೇರಿದ್ರು ಕಾರ್ಯಕ್ಕೆ ನಾನು ಒಂದು ಸ್ವಲ್ಪ ಕೂತ್ಕೊಳ್ಳಿ ಸ್ವಲ್ಪ ಹರಿಕಥೆ ಚೆನ್ನಾಗಿ ಕೇಳ್ತಾ ಮಾಡ್ತಾ ಇದ್ದಾರೆ ಕೂತ್ಕೊಳ್ಳಿ ಅಂದರು ಆವಾಗ ಅವರು ಹರಿಕಥೆ ದಾಸರು ಮಾತಾಡ್ತಾ ಮಾತಾಡ್ತಾ ಅಲ್ಲ ಕಂಡ್ರವ್ವ ಅವ್ರದೇ ಆದಂಥ ಜಾನಪದ ಶೈಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಿಮಗೆಲ್ಲ ಫ್ರೀ ಬಸ್ ಕೊಟ್ಟಿದ್ದಾರೆ ಎಲ್ಲ ಕಡೆ ಓಡಾಡಿ ನಿಮ್ಮ ವ್ಯವಹಾರಗಳನ್ನು ಮಾಡಿಕೊಡಿ ನೀವು ಆರ್ಥಿಕವಾಗಿ ಮೇಲೆ ಬನ್ನಿ ದೇವಸ್ಥಾನಗಳಿಗೆ ಹೋಗಿ ಅಣ್ಣ ತಮ್ಮಂದಿರ ಮನೆಗೆ ಹೋಗಿ ನೀವು ಇದೆಲ್ಲ ಮಾಡಿ ಅನುಕೂಲ ಪಡ್ಕೊಳ್ಳಿ ಅಂತ ನೀವು ಅಲ್ಲಿ ಬಾಗಿಲು ಕಿತ್ತಾಕ್ಬಿಟ್ಟು ಮಾಡ್ತೀರಿ ಆ ಕಂಡಕ್ಟರ್ ಮೇಲೆ ಜಗಳ ಮಾಡ್ತೀರಿ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡ್ಕೊ ಬರ್ದೇನೆ ಸೌತಿರ ವಿಚಾರ ಮಾತಾಡ್ತೀರಲ್ವ ನೀವು ಇದ್ರ ಸದ್ಬಳಕೆ ಮಾಡ್ಕೊಳ್ಳಿ ಶಕ್ತಿ ಯೋಜನೆನ ಸಿದ್ದರಾಮಯ್ಯವ್ರ ಸರ್ಕಾರ ಕೊಟ್ಟಿದೆ ನೀವು ಈ ತರ ದುರುಪಯೋಗ ಪಡಿಸ್ಕೋಬೇಡಿ ಅಂತ ಬಹಳ ಚೆನ್ನಾಗಿ ಹೇಳಿದ್ರು ಅಲ್ಲಿ ಬಹಳಷ್ಟು ಮಹಿಳೆಯರು ಸೇರಿದ್ರು ಶಕ್ತಿ ಯೋಜನೆ ಬಗ್ಗೆ ಒಬ್ಬ ಹರಿಕಥೆ ದಾಸರು ಎಷ್ಟೊಂದು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಯೋಜನೆ ಫಲನ ನೀವು ಹೆಂಗ್ ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಇದು ಹೆಂಗ್ ಉಪಯೋಗಿಸ್ಕೋಬೇಕು ನೀವು ಹೆಂಗೆ ಮಹಿಳೆಯರು ಮುಂದೆ ಬರಬೇಕು ಅಂತಕ್ಕಂಥದ್ದನ್ನ ಆ ಹರಿಕಥೆ ದಾಸರು ಕೂಡ ಹೇಳ್ತಿದ್ರು ನಾನು ಕೂಡ ಕೇಳ್ಕೊಂಡು ಬಂದೆ ಆ ತರ ಬಹಳ ಒಳ್ಳೆ ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ಬಹಳ ಒಳ್ಳೆ ಮನೆ ಅಧ್ಯಕ್ಷ ಈ ಪವಿತ್ರವಾದ ಸದನ ಏನ್ ಬೇಡ ಸರ್ ಸತಿ ಪತ್ನಿಗಳ ಬಗ್ಗೆ ಮಾತಾಡೋಣ ಅದೇ ಮಾತಾಡಕ ಸಮಯ ಸಿಕ್ಕಿಲ್ಲ ಸರ್ ಇದು ನಾವು ಮೂರೇ ಜನ ಇರ್ಬೋದು ಸರ್ ನಾವು ಮೂರೇ ಜನ ಇರ್ಬೋದು ಸರ್ ಈ ಸದನದಲ್ಲಿ ಹೆಣ್ಣು ಮಕ್ಕಳ ಗೌರವಕ್ಕೆ ಚ್ಯುತಿ ಬಂದ್ರೆ ಎದ್ದು ನಿಲ್ಲುವಂತ ಶಕ್ತಿ ನಮ್ಗಿದೆ ಸರ್ ಈ ಸೌಂದರ್ಯತೆ ಏನ್ ಬೇಡ ಸರ್ ನಾವೇನ್ ದುರ್ಬಲರಲ್ಲ ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಹೆಂಡತಿ ಒಲಿಮೆಯ ಭಾಗ್ಯವೇ ನೆರೆಯದ ಹೆಂಡತಿ ಒಲಿಮೆಯ ಭಾಗ್ಯವೇ ನೆರೆದ ಯಾವ ಜಯವಿಲ್ಲ ಕಾವ್ಯಗಳು ಓದ್ತಿ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟದೆ ಈಗ ಒಂದ್ನಿಮಿಷ ಕಾವ್ಯಗಳೆಲ್ಲ ಭಾರತದಿಂದ ನಾವು ನೋಡಿ ಇವಾಗ ಮುಖ್ಯಮಂತ್ರಿ ನಮಗೆ ಧರ್ಮ ಸಂಕಟ ಮುಖ್ಯಮಂತ್ರಿಗಳಿದ್ದಾರೆ ಇಲ್ಲಾಂದ್ರೆ ನಾವು ಮೂರು ಜನ ಆಚೆ ಹೋಗ್ತೀವಿ ಸರ್ ಆ ಪದಕರ್ತದಿಂದ ತೆಗಿಬೇಕು ಸಿದ್ದರಾಮಯ್ಯ ಅವರು ಸಿಎಂ ಆಗಿರುವಾಗ ಈ ತರ ಬೇರೆ ಲಾಂಜಲ್ಲಿ ಏನಾದ್ರೂ ಮಾತಾಡ್ಕೊಳ್ಳಿ ಕುರ್ದಾಗ ಏನಾದ್ರು ಮಾತಾಡ್ಕೊಳ್ಳಿ ಈ ಸದನದಲ್ಲಿ ಈ ರೀತಿ ಶಬ್ದ ಬಳಕೆ ನಾವು ಒಪ್ಪೋದಿಲ್ಲ ಸರ್ ಸಿಎಂ ಮಾತಾಡ್ತಾ ಇದ್ರೆ ನಾವು ಆಚೆ ಹೋಗ್ತೀವಿ ಸಿಎಂ ನಮಗೆ ಧರ್ಮ ಸಂಕಟ ನಾವೇನ್ ಮಾಡ್ಬೇಕು ಹೇಳಿ ಇಲ್ಲ ಸರ್ ಈ ಒಂದು ಕೆಟ್ಟ ಸಂಸ್ಕೃತಿ ನಿಲ್ಬೇಕು ಸರ್ ಇದು ಮಾತಾಡಪ್ಪ ಮಾನ್ಯ ಅಧ್ಯಕ್ಷ ಮುಖ್ಯಮಂತ್ರಿಗಳು ಶಕ್ತಿ ಯೋಜನೆ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ವಿಶೇಷವಾಗಿ ದೇವಸ್ಥಾನಗಳಿಗೆ ನೆಂಟರ ಊರುಗಳಿಗೆ ಹೋಗೋದಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಿದ್ರು ನಿಜವಾಗ್ಲೂ ಕೂಡ ಈ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಅದರಲ್ಲೂ ಕೂಡ ಲೇಬರ್ ಕ್ಲಾಸ್ ಏನಿದ್ದಾರೆ ಯಾರು ಗ್ರಾಮಾಂತರ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಪ್ರತಿನಿತ್ಯ ಕೂಲಿ ಮಾಡೋದಕ್ಕೆ ಹೋಗ್ತಾರೆ ಗವರ್ಮೆಂಟ್ಸ್ ಹೋಗ್ತಾರೆ ಬೇರೆ ಬೇರೆ ಉದ್ಯೋಗಗಳಿಗೆ ಹೋಗ್ತಾರೆ ಅವರೆಲ್ಲರೂ ಕೂಡ ಇವತ್ತು ಹೇಳ್ಬಿಟ್ಟಾರೆ ಬರ್ರಿ ದಯಮಾಡಿ ಒಂದ್ನಿಮಿಷ ನಾ ಹೇಳ್ತೀನಿ ಬನ್ನಿ ದಯಮಾಡಿ ಹೆಣ್ಮಕ್ಳ ಮನಸ್ಸಿಗೆ ನೋವಾಗಿದೆ ದಯವಿಟ್ಟು ಕರೆಸಿ ಮಾತಾಡಿ ಸರ್ ಏನ್ ಸರ್ ಇದು ಇಲ್ಲ ನಾ ಹೇಳ್ತೀನಿ ಒಂದ್ ನಿಮಿಷ ಹೇಳ್ತೀನಿ ಇದು ಕೇಳಿರಿ ಅದೇ ಇದು ಹೇಳಿ ಒಂದ್ನಿಮಿಷ ಇದು ಅನ್ ಪಾರ್ಲಿಮೆಂಟ್ ಒಂದ್ನಿಮಿಷರಿ ಇದು ಅನ್ ಪಾರ್ಲಿಮೆಂಟ್ ಅವರು ಅಲ್ದಿದ್ರು ಸಹಿತ ಸಭೆಗೆ ಭೂಷಣ ಬರುವಂತದಲ್ಲ ಅದನ್ನ ಕಡತಿಂದ ತೆಗಿಬೇಕು ಇರ್ಲಿ ಇರ್ಲಿ ಸಭಾಪತಿಗಳು ಇರ್ಲಿ ಇರ್ಲಿ ನಾ ಹೇಳಿ ಮಾತಾಡ್ರಿ ಸಭಾಪತಿ ನೋಡ್ರಿ
ಆಯ್ತು ನಾ ಹೇಳಿಲ್ಲ ಅಲ್ಲ ಸನ್ಮಾನ ಪಾರ್ಲಿಮೆಂಟ್ ಅಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಇಟ್ ಈಸ್ ನಾಟ್ ಗುಡ್ ಟೇಸ್ಟ್ ಹರಿಕತೆ ದಾಸರು ಮಕ್ಕಳಿಗೆ ಬುದ್ಧಿವಾದ ಯೋಜನೆ ಫಲ ಸರ್ ಮುಖ್ಯಮಂತ್ರಿ ಮಾತಾಡ್ರಿ ಮೊನ್ನೆ ಹೇಳ ಮರ ನೀನು ಸರ್ ಮಾನ್ಯ ಸರ್ ನಮ್ಮ ಮಾನ್ಯ ಅಧ್ಯಕ್ಷ ಸಭಾಪತಿಗಳೇ ಪದ ಪ್ರಯೋಗ ಮಾಡಿ ತಪ್ಪಾಗಿದೆ ವಾಪಸ್ ತೆಗಿಬೇಕು ಮಾನ್ಯ ಅಧ್ಯಕ್ಷರು ಒಂದೇ ನಿಮಿಷ ಈ ಮಹಿಳೆ ತೆಗಿಬೇಕು ಅಲ್ಲ ಈ ಮಹಿಳೆ ತೆಗಿಬೇಕು ಹೇಳಿ ನೀನು ಕನ್ನಡ ತಿಳ್ತೀನಿ ಕೊಡತದಿಂದ ತೆಗೆದಿನ ಅಂತ ಹೇಳಿ ಅದಲ್ಲ ಅದಲ್ಲ ಇವರು ಕೊಡತದಿಂದ ತೆಗೆದಿನ ಅಂತ ಹೇಳಿ ಸರ್ ತೆಗೆದಿದೆ ಸರ್ ಇವರು ಬರ್ತಾನೆ ಭಾಷೆ ಪದ ಕಲಿಸ್ತಾರೆ ಈ ಮಹಿಳೆ ಅಂತ ತೆಗಿಬೇಕು ಅದನ್ನ ಈ ಮಹಿಳೆ ಅಂತ ಹೇಳಿದ್ರೆ ತೆಗಿಬೇಕು ಸೀಸೆ ಹೌಸ್ ಈಗ ನಿಮಗೆ ತಿಳ್ಕೊತಿಲ್ಲ